ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಸರ್, ಶ್ರೀ ಸಾಯಿ ಸದ್ಭವನ ಶಾಲೆಯಿಂದ. ನಾನು ಈ ದಿನ 9ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 4ನೆಯ ಗದ್ಯ ಭಾಗವಾಗಿರುವಂತಹ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬಂತಹ ಗದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಪ್ರಸ್ತುತ ಈ ಗದ್ಯ ಭಾಗ ನೋಡ್ರಿ, ಬಸ್ಸು ಪ್ರಯಾಣದ ಸುಖ ದುಃಖಗಳು ಅಂದ್ರೆ ಬಸ್ಸಿನ ಪ್ರಯಾಣದಲ್ಲಿ ಉಂಟಾಗುವಂತಹ ಸುಖ ದುಃಖಗಳನ್ನ ಕಟ್ಟಿಕೊಡ್ತಾ ಇದ್ದಾರೆ. ಇದೊಂದು ಪ್ರವಾಸ ಕಥನ. ಏನಿದು? ಪ್ರವಾಸ ಕಥನ. ಪ್ರವಾಸ ಕಥನ ಅಂದ್ರೆ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಇದು ಹೇಳ್ತಾ ಇದೆ. ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗದ್ಯ ಭಾಗ ಹೇಳ್ತಾ ಇದ್ದು, ಪ್ರವಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈ ಒಂದು ಗದ್ಯ ಒಳಗೊಂಡಿದೆ. ಅಂದ್ರೆ ಬಸ್ಸು ಪ್ರಯಾಣದ ಸುಖ ದುಃಖಗಳು, ಬಸ್ಸಿನ ಪ್ರಯಾಣದಲ್ಲಿ ಉಂಟಾಗುವಂತಹ ನೋವು ಮತ್ತು ನಲಿವು ಎರಡನ್ನ ಕೂಡ ಅಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಒಂದು ಒಬ್ಬ ಲೇಖಕರು ಒಂದು ಬಸ್ಸಿನ ಒಂದು ಪ್ರಯಾಣದಲ್ಲಿ ಅನುಭವಿಸಿದಂತಹ ಒಂದು ನೋವು ನಲಿವುಗಳನ್ನ, ಸುಖ ದುಃಖಗಳನ್ನ ಅಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಪ್ರವಾಸ ಕಥನ ಅಂತ ಹೇಳಿದ್ರೆ ವ್ಯಕ್ತಿಗಳು ಒಂದು ಸ್ಥಳದಿಂದ ಯಾವುದೋ ಇನ್ನೊಂದು ಸ್ಥಳಕ್ಕೆ, ಒಂದು ಪ್ರವಾಸಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಪ್ರವಾಸಿ ಸ್ಥಳದಲ್ಲಿ ಉಂಟಾದಂತಹ ಅನುಭವಗಳನ್ನ ಅವ್ರೇನ್ ಮಾಡ್ತಾರೆ, ಸಾಹಿತ್ಯ ರೂಪದಲ್ಲಿ ಬರಹದ ಮೂಲಕವಾಗಿ ಕಟ್ಟಿಕೊಡ್ತಾರೆ. ಉದಾಹರಣೆಗೆ, ನಾನು ಯಾವುದೋ ಒಂದು ಊರಿಗೆ ಹೋಗಿದ್ದೇನೆ, ಯಾವುದೋ ಮೈಸೂರು ಅರಮನೆಗೆ ನಾನು ನೋಡ್ಲಿಕ್ಕೆ ಹೋಗಿದ್ದೀನಿ. ಆ ಮೈಸೂರು ಅರಮನೆಯನ್ನು ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಅರಮನೆಯಲ್ಲಿ ನಾನು ಏನೇನೇನು ನೋಡಿದೆ, ನನಗೇನು ಅನುಭವ ಆಯ್ತು, ಅಲ್ಲಿ ನನಗೇನು ಫೀಲ್ ಆಯ್ತು, ಅದನ್ನ ನಾನು ಏನ್ ಮಾಡ್ತೀನಿ, ಬರಹದ ಮೂಲಕವಾಗಿ ಕಟ್ಕೊಡ್ತೀನಿ. ಅದನ್ನ ನಾವೇನಂತೀವಿ, ಪ್ರವಾಸ ಸಾಹಿತ್ಯ ಅಂತ ಹೇಳಿ ನಾವು ಕರಿತೀವಿ. ಈ ರೀತಿ ಲೇಖಕರು ಒಮ್ಮೆ ಅವರು ಬಸ್ಸಿನಲ್ಲಿ ಪ್ರವಾಸವನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಉಂಟಾದಂತಹ ಅನುಭವಗಳನ್ನ, ಆ ಬಸ್ಸಿನ ಪ್ರಯಾಣದಲ್ಲಿ ಉಂಟಾದಂತಹ ಅನುಭವಗಳನ್ನ ಈ ಒಂದು ಪಾಠದ ಮೂಲಕವಾಗಿ ನಿಮಗೆ ಕಟ್ಕೊಟ್ಟಿದ್ದಾರೆ. ಈ ಒಂದು ಗದ್ಯದ ಒಂದು ಹಿನ್ನೆಲೆ ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಶೀರ್ಷಿಕೆ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಳ್ತೀನಿ. ಇಲ್ಲೇ ಬಸ್ಸು ಪ್ರಯಾಣದಲ್ಲಿ, ಪ್ರಯಾಣ ಅಂತ ಹೇಳಿದ್ರೆ ಬಸ್ನಲ್ಲಿ ಜರ್ನಿ, ಪ್ರಯಾಣ ಅಂದ್ರೆ ಜರ್ನಿ. ಆ ಬಸ್ಸು ಪ್ರಯಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಲೇಖಕರಿಗೆ ಉಂಟಾದಂತಹ ಒಂದು ಸುಖ ದುಃಖಗಳು, ಆ ಒಂದು ನೋವು ನಲಿವುಗಳು, ಆ ಬಸ್ಸಿನ ಪ್ರಯಾಣದಲ್ಲಿ ಲೇಖಕರಿಗೆ ಉಂಟಾದಂತಹ ಅನುಭವಗಳನ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ. ಅದು ಏನು ಅನ್ನೋದನ್ನ ಪಾಠ ಭಾಗದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮೊದಲು ನಾವು ಈ ಒಂದು ಪಾಠವನ್ನ ಬರೆದಿರುವಂತಹ ವೀರೇಂದ್ರ ಸಿಂಪಿ ಅವರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಅನಂತರದಲ್ಲಿ ನಾವು ಪಾಠ ಭಾಗದ ಕಡೆಗೆ ಹೋಗೋಣ. ಕೃತಿಕಾರರ ಒಂದು ಪರಿಚಯ, ಕವಿ ಪರಿಚಯ, ಕವಿ ಪರಿಚಯ ಕೂಡ ನಿಮ್ಗೆ ಇಂಪಾರ್ಟೆಂಟ್. ಕವಿ ಪರಿಚಯ, ಕವಿ ಪರಿಚಯದ ಮೇಲೆ 3 ಅಂಕದ ಒಂದು ಪ್ರಶ್ನೆ ನಿಮಗೆ ಇರುತ್ತೆ. ಹಾಗಾಗಿ ಕವಿ ಪರಿಚಯ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಇಲ್ಲಿ ಕವಿ, ಕವಿ ವೀರೇಂದ್ರ ಸಿಂಪಿ, ವೀರೇಂದ್ರ ಸಿಂಪಿ. ಸಿಂಪಿ ಎನ್ನುವಂಥದ್ದು ಒಂದು ಜನಾಂಗದ ಹೆಸರು. ಓಕೆ. ಕೃತಿಕಾರರ ಪರಿಚಯ. ವೀರೇಂದ್ರ ಸಿಂಪಿ ಅವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣದಲ್ಲಿ 1938ರಲ್ಲಿ ಜನಿಸಿದರು. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎನ್ನುವಂತಹ ಸ್ಥಳ, ಜನನ ಎಲ್ಲಿ ಜನಿಸಿದ್ರು ಅನ್ನುವಂತ ನೋಡೋದಾದ್ರೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎನ್ನುವಂತಹ ಒಂದು ಗ್ರಾಮದಲ್ಲಿ ಅವರು ಜನಿಸ್ತಾರಂತೆ. ಚಡಚಣ ಎನ್ನುವಂತಹ ಗ್ರಾಮ ಅಥವಾ ಚಡಚಣ ಎನ್ನುವಂತಹ ಸ್ಥಳದಲ್ಲಿ ಅವರು ಜನಿಸ್ತಾರೆ. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎನ್ನುವಂತಹ ಗ್ರಾಮದಲ್ಲಿ 1938ರಲ್ಲಿ ಅವರು ಜನಿಸ್ತಾರೆ. 1938ರಲ್ಲಿ ಜನಿಸ್ತಾರಂತೆ. ಅವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕೇನಿದೆಯೋ ಆ ಇಂಡಿ ತಾಲೂಕಿನ, ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎಂಬಂತಹ ಸ್ಥಳದಲ್ಲಿ, ಚಡಚಣ ಎಂಬಂತಹ ಊರಿನಲ್ಲಿ ಅವರು ಜನಿಸ್ತಾರೆ. 1938ರಲ್ಲಿ ಅವರು ಜನಿಸ್ತಾರೆ. ಇದನ್ನ ನೆನ್ಪಿಟ್ಕೊಳ್ರಿ, ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎನ್ನುವಂತಹ ಗ್ರಾಮದಲ್ಲಿ 1938ರಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಜನಪದ ತಜ್ಞರಾದ ಸಿಂಪಿ ಲಿಂಗಣ್ಣನವರು. ಇವರ ತಂದೆ, ಈ ವೀರೇಂದ್ರ ಸಿಂಪಿ ಅವರ ತಂದೆ ಜನಪದ ತಜ್ಞರಾದಂತಹ ಸಿಂಪಿ ಲಿಂಗಣ್ಣ ಅವರ ತಂದೆ. ಇಂಗ್ಲಿಷ್ ಪ್ರಾಧ್ಯಾಪಕರಾದ ಇವರು ಪ್ರೌಢಶಾಲೆಯಲ್ಲಿ ಇರುವಾಗಲೇ
ಪ್ರಬಂಧ ರಚನೆಗೆ ತೊಡಗಿ ಹಲವು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರೊಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕ, ಅಂದ್ರೆ ಇಂಗ್ಲಿಷಿನ ಪಾಠ ಮಾಡುವಂತಹ ಒಬ್ಬ ಪ್ರಾಧ್ಯಾಪಕರಾಗಿ ಅವರು ಪ್ರೌಢಶಾಲೆಯಲ್ಲಿ ಇರುವಾಗಲೇ ಅವರು ಇಂಗ್ಲಿಷ್ನ ಪಾಠ ಮಾಡುವಂತಹ ಪ್ರಾಧ್ಯಾಪಕ, ಇಂಗ್ಲಿಷ್ ಅಂದ್ರೆ ಒಬ್ಬ ಏನು ಪಿ ಯು ಕಾಲೇಜ್ನ ಒಬ್ಬ ಪ್ರಾಧ್ಯಾಪಕ ಲೆಕ್ಚರರ್ ಆಗಿ ಅವರು ಕೆಲಸವನ್ನ ಮಾಡಿದಂತವರು. ಹಾಗೇನೆ ಇವರು ಪ್ರೌಢಶಾಲೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರು ಪ್ರಬಂಧ ರಚನೆಗೆ ಸಂಬಂಧಪಟ್ಟಂತೆ ಪ್ರಬಂಧಗಳನ್ನ ಒಂದು ಬರೆಯುವಂತಹ ಹವ್ಯಾಸವನ್ನ ಬೆಳೆಸಿಕೊಂಡಂತವರು. ಆ ಮೂಲಕವಾಗಿ ಕನ್ನಡ ಸಾಹಿತ್ಯವನ್ನ ಅವರು ಚಿಕ್ಕ ಹುಡುಗ ಆಗಿದ್ದಾಗ ಸಂದರ್ಭದಲ್ಲಿ ಅವರು ಬರಹಗಳನ್ನ ಬರೆಯುವ ಮೂಲಕವಾಗಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತವರಂತೆ. ಇವರು ಸಾಕಷ್ಟು ಕೃತಿಗಳನ್ನ ಇವರು ಬರೆದಿದ್ದಾರೆ. ಆ ಕೃತಿಗಳನ್ನ ಕುರಿತು ನೋಡೋದಾದ್ರೆ ಕಾಗದದ ಚೂರು, ಭಾವ ಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ, ಇವು ಅವರ ಪ್ರಮುಖ ಪ್ರಬಂಧ ಸಂಕಲನಗಳು. ಇವರ ಭಾವ ಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪ್ರಸ್ತುತ ಬಸ್ಸು ಪ್ರಯಾಣದ ಸುಖ ದುಃಖಗಳು ಪ್ರಬಂಧವನ್ನು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವ ಆಯ್ದ ಲಲಿತ ಪ್ರಬಂಧಗಳ ಕೃತಿಯಿಂದ ಆರಿಸಲಾಗಿದೆ. ನೋಡಿ ಇಲ್ಲಿ ಇವರ ಪ್ರಮುಖ ಕೃತಿಗಳನ್ನು ಕುರಿತು ನಾವು ನೋಡೋದಾದ್ರೆ ಪ್ರಮುಖ ಕೃತಿಗಳು ಇವರ ಪ್ರಮುಖ ಕೃತಿಗಳನ್ನು ಕುರಿತು ನಾವಿಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಅವರ ಕಾಗದದ ಚೂರು, ಕಾಗದದ ಚೂರು ಹಾಗೆ ಭಾವ ಮೈದುನ, ಭಾವ ಮೈದುನ ಕಾಗದದ ಚೂರು, ಭಾವ ಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ, ಸ್ವಚ್ಛಂದ ಮನದ ಸುಳಿದಾಟ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ, ಪರಿಸರ ಸ್ಪಂದನ ಇತ್ಯಾದಿ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇತ್ಯಾದಿ, ಇವು ಅವರ ಪ್ರಮುಖ ಪ್ರಬಂಧ ಸಂಕಲನಗಳು, ಅವರ ಬರೆದಿರುವಂತಹ ಪ್ರಮುಖ ಪ್ರಬಂಧಗಳು. ಇನ್ನು ಇವರ ಒಂದು ಕೃತಿಗೆ ಇಷ್ಟೆಲ್ಲ ಸಾಹಿತ್ಯದ ಒಂದು ಸೇವೆಯನ್ನು ಮಾಡಿರೋದ್ರಿಂದಾಗಿ ಅವರಿಗೆ ಅರಿಸಿ ಬಂದಿರುವಂತಹ ಕೃತಿಗಳನ್ನು ಕುರಿತು ನಾವು ನೋಡೋದಾದ್ರೆ ಭಾವಮೈದಿನ ಕೃತಿಗೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳನ್ನು ಕುರಿತು ನೋಡೋದಾದ್ರೆ ಭಾವಮೈದುನ ಎನ್ನುವಂತಹ ಕೃತಿಗೆ, ಭಾವಮೈದುನ ಎನ್ನುವಂತಹ ಕೃತಿಗೆ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅವರ ಭಾವಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆಯಂತೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಪ್ರಸ್ತುತ ಈ ಬಸ್ಸು ಪ್ರಯಾಣದ ಸುಖ ದುಃಖಗಳು ಪ್ರಬಂಧವನ್ನು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವ ಆಯ್ದ ಲಲಿತ ಪ್ರಬಂಧಗಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ ಯಾವುದರಿಂದ ಮಾಡಿಕೊಡಲಾಗಿದೆ ಅಂತ ಹೇಳಿದ್ರೆ ಆಯ್ದ ಲಲಿತ ಪ್ರಬಂಧಗಳು, ಆಯ್ದ ಲಲಿತ ಪ್ರಬಂಧಗಳು, ಆಯ್ದ ಲಲಿತ ಪ್ರಬಂಧಗಳು ಎಂಬಂತಹ ಕೃತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವಂತಹ ಆಯ್ದ ಲಲಿತ ಪ್ರಬಂಧಗಳು ಎಂಬಂತಹ ಕೃತಿಯಿಂದ ಈ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬಂತಹ ಒಂದು ಪಾಠವನ್ನ ಆರಿಸಿಕೊಳ್ಳಲಾಗಿದೆ. ಈ ಪ್ರವಾಸ ಕಥನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ನಿಮಗೆ ಕವಿ ಪರಿಚಯ ಅನಿಷ್ಟದ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತೊಮ್ಮೆ ನಾನು ಹೈಲೈಟ್ ಅಲ್ಲಿ ಹೇಳ್ಕೊಂಡು ಹೋಗ್ತೀನಿ, ನೋಡ್ಕೊಳ್ರಿ. ಕವಿ ವೀರೇಂದ್ರ ಸಿಂಪಿ. ಇದನ್ನ ನಿಮ್ಗೆ ಕವಿ ಪರಿಚಯ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಸಂದರ್ಭವನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ವೀರೇಂದ್ರ ಸಿಂಪಿ ಅವರು ಬರೆದಿರುವಂತಹ, ಅವರು ಈ ಆಯ್ಕೆ ಲಲಿತ ಪ್ರಬಂಧಗಳು ಎಂಬಂತಹ ಒಂದು ಪ್ರಬಂಧದಿಂದ ಆಯ್ದುಕೊಂಡಿರುವಂತಹ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬಂತಹ ಪಾಠದಿಂದ, ಆಯ್ದ ಪಾಠದಿಂದ ಓಕೆ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೀತೀರಾ. ಅಷ್ಟು ಇಷ್ಟು ಶಾರ್ಟ್ ಆಗಿ ಬರೆದ್ರು ಸಾಕು. ಅಟ್ಲೀಸ್ಟ್ ವೀರೇಂದ್ರ ಸಿಂಪಿ ಅವರು ಬರೆದಿರುವ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬಂತಹ ಪಾಠದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಂತೇಳಿ ನೀವು ಸಂದರ್ಭದಲ್ಲಿ ಬರೀತೀರಾ. ಅದನ್ನು ಬರಿಬೇಕು ಅಂತ ಹೇಳಿದ್ರೆ ವೀರೇಂದ್ರ ಸಿಂಪಿ ಬರೆದಿರುವಂತಹ ಪಾಠ ಯಾವುದು ಅಂತ ನೆನಪಿರ್ಬೇಕಲ್ವಾ. ಹಾಗಾಗಿ ನಾವು ಕವಿ ಪರಿಚಯವನ್ನು ನೆನಪಿನಲ್ಲಿ ಇಟ್ಕೋಬೇಕು. ಅದ್ರ ಜೊತೆಗೆ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಈ ಮೇಲಿನ ಅಥವಾ ಈ ವೀರೇಂದ್ರ ಸಿಂಪಿ ಅವರ ಕವಿ ಕಾಲ ಕೃತಿಯನ್ನ
ಕೃತಿ ಪ್ರಶಸ್ತಿಗಳನ್ನು ತಿಳಿಸಿ ಅಂತ ಹೇಳಿ ಕೇಳಬಹುದು. ಓಕೆ, ಇದನ್ನು ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಕವಿ ಪರಿಚಯ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನೋಡ್ರಿ, ಮತ್ತೊಮ್ಮೆ ನಾನು ಅದನ್ನ ಹೈಲೈಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಕವಿ ವೀರೇಂದ್ರ ಸಿಂಪಿ, ಜನನ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎಂಬಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಈಗಿನ ಬಿಜಾಪುರ ಏನಿದೆಯೋ, ಬಿಜಾಪುರ ಅಂತ ಕರಿತೀವಿ, ಗೋಳಗುಮ್ಮಟ ಇದೆಯಲ್ವಾ, ಓಕೆ, ಬಿಜಾಪುರ, ಆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಎನ್ನುವಂತಹ ಗ್ರಾಮದಲ್ಲಿ 1938 ರಲ್ಲಿ ಈ ವೀರೇಂದ್ರ ಸಿಂಪಿಯವರು ಜನಿಸ್ತಾರೆ. ಇವರು ತನ್ನ ವೃತ್ತಿಯಲ್ಲಿ ಒಬ್ಬ ಪ್ರಾಧ್ಯಾಪಕರಾಗಿ, ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದಂತವರು. ಪ್ರೌಢಶಾಲೆಯಲ್ಲಿ ಇದ್ದಾಗಲೇ ಅವರು ಬರಹಗಳನ್ನು ಬರೀಲಿಕ್ಕೆ ಪ್ರಾರಂಭಿಸ್ತಾರಂತೆ. ಪ್ರಬಂಧಗಳನ್ನು ಸಾಕಷ್ಟು ಅವ್ರ ಪ್ರಬಂಧಗಳನ್ನು ಬರೆದಿದ್ದಾರಂತೆ. ಓಕೆ, ಅವರ ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ಕಾಗದದ ಚೂರು, ಹಾಗೆ ಭಾವಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ, ಇಷ್ಟು ಕೃತಿಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಬರೆದ್ರೆ ಸಾಕು. ಅದೇ ರೀತಿಯಲ್ಲಿ ಈ ಒಂದು ಸಾಹಿತ್ಯ, ಇಷ್ಟೆಲ್ಲ ಸಾಹಿತ್ಯದ ಒಂದು ಬರವಣಿಗೆಯನ್ನು ಮಾಡಿರೋದ್ರಿಂದಾಗಿ ಹಲವಾರು ಸಾಹಿತ್ಯ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದೆಯಂತೆ. ಅವುಗಳಲ್ಲಿ ಈ ಭಾವಮೈದುನ ಎನ್ನುವಂತಹ ಕೃತಿಗೆ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಪ್ರಸ್ತುತ ಈ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎನ್ನುವಂತಹ ಪಾಠವನ್ನ ಅವರ ಆಯ್ದ ಲಲಿತ ಪ್ರಬಂಧಗಳು ಎಂಬಂತಹ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಈ ಆಯ್ಕೆ ನೋಡ್ರಿ, ಇಲ್ಲಿ ಈ ಒಂದು ಬಸ್ಸು ಪ್ರಯಾಣದ ಸುಖ ದುಃಖಗಳು ಪಾಠ ಭಾಗವನ್ನ, ಗದ್ಯವನ್ನ ಆಯ್ದ ಲಲಿತ ಪ್ರಬಂಧಗಳು ಎಂಬಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಾದ್ರೂ ಕೇಳ್ಬೋದು, ಬಸ್ಸು ಪ್ರಯಾಣದ ಸುಖ ದುಃಖಗಳು ಗದ್ಯ ಭಾಗವನ್ನ ಯಾವ ಒಂದು ಪ್ರಬಂಧ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಕೇಳ್ಬೋದು. ಓಕೆ, ಆಗ ನೀವು ಆಯ್ದ ಲಲಿತ ಪ್ರಬಂಧಗಳು ಎಂಬಂತ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಒಂದು ಮಾರ್ಕ್ಸ್ನ ಒಂದು ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾದ್ರೆ ನಿಮ್ಗೆ ಕವಿ ಪರಿಚಯ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಳ್ತಾ ಮುಂದಿನ ಒಂದು ಪಾಠ ಭಾಗದ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ಪಾಠ 4, ಬಸ್ಸು ಪ್ರಯಾಣದ ಸುಖ ದುಃಖಗಳು, ವೀರೇಂದ್ರ ಸಿಂಪಿ, ಪಾಠ ಪ್ರವೇಶ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಲಲಿತ ಪ್ರಬಂಧ ಅತ್ಯಂತ ಪ್ರಮುಖವಾದುದು. ನೋಡಿಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ, ಕನ್ನಡ ಸಾಹಿತ್ಯದ ಇಲ್ಲಿ ವಿವಿಧ ಪ್ರಕಾರಗಳು ಕಂಡುಬರುತ್ತೆ. ಕತೆ, ಕವನ, ಕಾದಂಬರಿ, ಲಲಿತ ಪ್ರಬಂಧ, ಓಕೆ, ಹೀಗೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಕಂಡುಬರುತ್ತೆ. ಓಕೆ, ಕಾದಂಬರಿಗಳು ಇರ್ಬೋದು, ಹೀಗೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿದೆ ಕನ್ನಡ ಸಾಹಿತ್ಯದಲ್ಲಿ. ಅದರಲ್ಲಿ ಈ ಒಂದು ಪ್ರವಾಸ ಕಥನ ಅಥವಾ ಪ್ರಬಂಧ ಅಂತ ಹೇಳಿ ಕರಿತೀವಿ, ಈ ಪ್ರಬಂಧ ಸಂಕಲನ ಕೂಡ ಒಂದಾಗಿದೆ. ಅಂದ್ರೆ ಇದೊಂದು ಪ್ರಬಂಧ, ಅದು ಪ್ರವಾಸಕ್ಕೆ ಸಂಬಂಧಪಟ್ಟಂತ ಒಂದು ಲಲಿತ ಪ್ರಬಂಧ. ಇದು ಪ್ರವಾಸ ಕಥನ ಕೂಡ ಹೌದು, ಅದ್ರ ಜೊತೆಗೆ ಪ್ರಬಂಧ ಕೂಡ ಇದು ಹೌದು. ಇದೊಂದು ಪ್ರಬಂಧ, ಅದ್ರ ಜೊತೆಗೆ ಇದು ಪ್ರವಾಸ ಕಥನ ಕೂಡ ಹೌದು. ಪ್ರವಾಸದ ಅನುಭವಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಬಂಧ. ಇದು ಯಾವ ಪ್ರಬಂಧ ಅಂತ ಹೇಳಿದ್ರೆ, ಪ್ರವಾಸದ ಒಂದು ಅನುಭವಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಬಂಧ ಆಗಿದೆ. ಇದು ನೋಡಿ, ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಲಲಿತ ಪ್ರಬಂಧ ಕೂಡ ಒಂದು. ಅಲ್ಲಿ ಲಲಿತ ಪ್ರಬಂಧ ಅಂತ ಹೇಳಿದ್ರೆ ಪ್ರಬಂಧದಲ್ಲೇ ಬೇರೆ ಬೇರೆ ವಿಧಗಳು ಬರುತ್ತೆ. ಲಲಿತ ಪ್ರಬಂಧ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿರುವುದು ಲಲಿತ ಪ್ರಬಂಧ ಅಂತ ಹೇಳಿ ಕರೀತಾರೆ. ಅಂದ್ರೆ ಸ್ವಲ್ಪ ತಿಳಿ ಹಾಸ್ಯದ ಮಿಶ್ರಿತವಾಗಿ ಇರುವಂತದ್ನ ಲಲಿತ ಪ್ರಬಂಧ ಅಂತ ಹೇಳಿ ಕರಿತೀವಿ. ಇದರ ಸ್ವರೂಪ ಹಾಗೂ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿವೆ. ಇದರ ಸ್ವರೂಪ ಮತ್ತೆ ಲಕ್ಷಣ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಬೇರೆಯ ಒಂದು ಸಾಹಿತ್ಯಕ್ಕಿಂತನೂ ಸ್ವಲ್ಪ ಮಟ್ಟಿಗೆ ಪ್ರಬಂಧ ಸಾಹಿತ್ಯದ ಒಂದು ಬರಹದ ಒಂದು ಲಕ್ಷಣ ಭಿನ್ನವಾಗಿದೆ. ಬದುಕಿನ ವಿವಿಧ ಆಯಾಮಗಳನ್ನು ಯಥಾವತ್ತಾಗಿ ಬಿಂಬಿಸಲು ಸಾಧ್ಯತೆಗಳಿರುವ ಪ್ರಬಂಧ. ಬದುಕಿನ ವಿವಿಧ ಆಯಾಮಗಳನ್ನು, ಅಂದ್ರೆ ಜೀವನದ ವಿವಿಧ ಒಂದು ಆಯಾಮ ಅಂತ ಹೇಳಿದ್ರೆ, ವಿವಿಧ ಒಂದು ಸಂದರ್ಭಗಳನ್ನ, ಜೀವನದ ವಿವಿಧ ಒಂದು ದೃಷ್ಟಿಕೋನಗಳನ್ನ ಅದನ್ನ ನಾವು ಈ ಒಂದು ಪ್ರಬಂಧದ ಮೂಲಕವಾಗಿ ಕಟ್ಟಿಕೊಡಲು ಸಾಧ್ಯತೆಗಳಿದೆ. ಹೊಸಗನ್ನಡದ ಜನಪ್ರಿಯ ಸಾಹಿತ್ಯ ಪ್ರಕಾರವಾಗಿದೆ. ಇದೊಂದು ಹೊಸಗನ್ನಡದ ಒಂದು ಜನಪ್ರಿಯವಾದಂತಹ ಒಂದು ಸಾಹಿತ್ಯ ಪ್ರಕಾರ ಕೂಡ ಆಗಿದೆಯಂತೆ. ಲಲಿತ ಪ್ರಬಂಧ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ಈ ಲಲಿತ ಪ್ರಬಂಧ ಎನ್ನುವಂಥದ್ದು ಒಂದು ಸಂಸ್ಕೃತಿಯ ಅಭಿವ್ಯಕ್ತಿ, ಒಂದು ಸಂಸ್ಕೃತಿ ಭಾಷೆಯನ್ನು ಕೂಡ ಒಂದು ಸಂಸ್ಕೃತಿ, ಅದೇ ರೀತಿ ಅಲ್ಲಿನ ಜನಜೀವನ, ಅಲ್ಲಿನ ಜೀವನ ಕ್ರಮ, ಹಾಗೆ ಜೀವನ ಶೈಲಿ, ಹಬ್ಬ ಹರಿದಿನಗಳು, ಪ್ರತಿಯೊಂದನ್ನು ಕೂಡ ನಮ್ಮ ಕಲ್ಚರ್ ಅಂತ ಏನಂತೀವೋ ಆ ಸಂಸ್ಕೃತಿಯನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಈ ಪ್ರಬಂಧಗಳು ಮಾಡುತ್ತೆ.
ಸಮಾಜದ ಸ್ಥಿತಿಗತಿ, ಜನರ ಬದುಕು, ಶಿಕ್ಷಣ, ವಿಜ್ಞಾನ, ಕೃಷಿ, ನಂಬಿಕೆಗಳು, ಸ್ತ್ರೀಯರ ಸ್ಥಾನಮಾನ, ಜೀವನ ಮೌಲ್ಯ ಮುಂತಾದವನ್ನು ಮನಮುಟ್ಟುವಂತೆ ತಿಳಿಹಾಸ್ಯವನ್ನು ಬೆರೆಸಿ ಲಲಿತ ಪ್ರಬಂಧಗಳಲ್ಲಿ ಬಿತ್ತಲಾಗುತ್ತದೆ. ನೋಡಿ ಇಲ್ಲಿ ಲಲಿತ ಪ್ರಬಂಧಗಳು ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದಾದ್ರೆ, ಸಮಾಜದ ಸ್ಥಿತಿಗತಿ, ಈ ಒಂದು ಸಮಾಜದಲ್ಲಿ ಇರುವಂತಹ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ, ಅದೇ ರೀತಿಯಲ್ಲಿ ಜನರ ಬದುಕು, ಜನರ ಜನಜೀವನ ಬದುಕಿನ ಬಗ್ಗೆ, ಹಾಗೆ ಶಿಕ್ಷಣ ಎಜುಕೇಶನ್ಗೆ ಸಂಬಂಧಪಟ್ಟಂತೆ, ಇನ್ನು ವಿಜ್ಞಾನ ನೋಡಿ ಸೈನ್ಸ್ಗೆ ಸಂಬಂಧಪಟ್ಟಂತೆ, ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅಂಶಗಳು, ಹಾಗೆ ನಂಬಿಕೆಗಳು, ನಮ್ಮ ಬಿಲೀಫ್ ಅಂತ ಏನ್ ಕರಿತೀವೋ, ನಂಬಿಕೆಗಳು, ಮೂಢನಂಬಿಕೆಗಳಿರ್ಬೋದು, ಇಲ್ಲವೇ ನಮ್ಮ ಒಂದು ನಂಬಿಕೆಗಳಿರ್ಬೋದು, ಅವೆಲ್ಲ ಒಂದ್ ಕಡೆಗೆ ಸಂಬಂಧಪಟ್ಟಂತೆ, ಹಾಗೆ ಸ್ತ್ರೀಯರ ಸ್ಥಾನಮಾನ, ಸ್ತ್ರೀಯರಾಗೆ ಸ್ಥಾನಮಾನವನ್ನು ಒದಗಿಸಿಕೊಡುವಂತಹ ಕುರಿತು, ಹೀಗೆ ಹಲವಾರು ರೀತಿಯಲ್ಲಿ ಜೀವನ ಮೌಲ್ಯಗಳನ್ನ, ಆದರ್ಶಗಳನ್ನ ಕುರಿತು, ಹೀಗೆ ಹಲವಾರು ಅಂಶಗಳನ್ನ ಕುರಿತು ಮನಮುಟ್ಟುವಂತೆ ಪ್ರತಿಯೊಬ್ಬರ ಓದುಗರಿಗೆ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ತಿಳಿಹಾಸ್ಯವನ್ನ, ಸ್ವಲ್ಪ ಮಟ್ಟಿನ ಒಂದು ಹಾಸ್ಯವನ್ನ ಬೆರೆಸಿ, ಈ ಒಂದು ಪ್ರಬಂಧಗಳಲ್ಲಿ ಏನ್ ಮಾಡಲಾಗಿದೆ, ನೀಡಲಾಗುತ್ತೆ, ಪ್ರಬಂಧಗಳನ್ನ ಬರೆಯಲಾಗುತ್ತಂತೆ. ಪ್ರಸ್ತುತ ಪಾಠದಲ್ಲಿ ಲೇಖಕರು ಬಸ್ಸು ಪ್ರಯಾಣದ ಅನುಭವಗಳನ್ನು ರಸವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ. ಪ್ರಸ್ತುತ ನಿಮಗೆ ಇರುವಂತಹ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎನ್ನುವಂತ ಈ ಪಾಠದಲ್ಲಿ ಲೇಖಕರು ಬಸ್ಸು ಪ್ರಯಾಣದ ಒಂದು ಅನುಭವವನ್ನ ರಸವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಇದೊಂದು ಪ್ರವಾಸ ಕಥನ, ಪ್ರವಾಸವನ್ನ ಒಳಗೊಂಡಿರುವಂತದ್ದು, ಅಂದ್ರೆ ಪ್ರವಾಸದ ಅನುಭವಗಳನ್ನ ಒಳಗೊಂಡಿರುವಂತದ್ದು. ಪ್ರವಾಸ ಕಥನ ಅಲ್ಲ, ಪ್ರವಾಸದ ಒಂದು ಅನುಭವಗಳನ್ನ ಇದು ಒಳಗೊಂಡಿದೆ. ಹಾಗೆ ಪ್ರವಾಸದ ಅನುಭವಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಬಂಧ ಕೂಡ ಇದು ಆಗಿರುವಂತದ್ದು. ಪ್ರಸ್ತುತ ಈ ಒಂದು ಪಾಠದಲ್ಲಿ ಲೇಖಕರು ಪ್ರವಾಸದ ಅನುಭವಗಳನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಬರವಣಿಗೆ ಶೈಲಿ ಮತ್ತು ವಿಷಯದ ನಿರೂಪಣೆ ಓದುಗರಿಗೆ ಕಚಕುಳಿಯನ್ನು ನೀಡುತ್ತದೆ. ನೋಡಿ, ಒಂದು ಬರವಣಿಗೆ ಶೈಲಿ, ಅವರು ಬರೆದಿರುವಂತಹ ಒಂದು ಶೈಲಿ, ಬರವಣಿಗೆ ಹಾಸ್ಯ ಮಿಶ್ರಿತವಾಗಿದೆ. ಹಾಗೆ ಒಂದು ವಿಷಯದ ನಿರೂಪಣೆ, ಆ ವಿಷಯವನ್ನ ಅವರು ಅಚ್ಚುಕಟ್ಟಾಗಿ ನಿರೂಪಣೆಯನ್ನ ಮಾಡಿದ್ದಾರೆ, ಕಟ್ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಅದು ಓದುಗರಿಗೆ ಒಂದು ರೀತಿಯ ಒಂದು ಕಚಗುಳಿಯನ್ನ ನೀಡುವಂತೆ ಇದೆ, ಒಂದು ಹಾಸ್ಯದ ಹೊನಲವನ್ನ ಅದು ಹೊಮ್ಮಿಸುವಂತೆ ಇದೆ. ನವರಸಗಳಲ್ಲಿ ಅದು, ನಾವು ಹಾಸ್ಯರಸ ಅಂತ ಏನ್ ಕರಿತೀವೋ, ಆ ಹಾಸ್ಯದ ರಸವನ್ನ ಇಲ್ಲಿ ನೀಡಲಾಗಿದೆ. ಲೇಖಕರ ಅನುಭವಗಳೆಲ್ಲವೂ ಓದುಗರ ಅನುಭವಗಳೇ ಆಗಿ ಇಲ್ಲಿ ಬಿಂಬಿತವಾಗಿವೆ. ಇಲ್ಲಿ ಲೇಖಕರ ಅನುಭವಗಳು, ಲೇಖಕರಿಗೆ ಉಂಟಾದಂತಹ ಅನುಭವ ಇಲ್ಲಿ ಓದುಗರಿಗೆ ಆಗುವಂತಹ ಅನುಭವ ಕೂಡ ಆಗಿದೆಯಂತೆ. ನಾವು ಓದ್ತಾ ಇದ್ರೆ ಹೇಳಿದರೆ ನಾನು ಕೂಡ ಇದೇ ರೀತಿಯಲ್ಲಿ ಅನುಭವಿಸಿದ್ದೆ, ಇದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ, ಎಲ್ಲರೂ ನಾವೇನು, ನಾವು ಕೂಡ ಬಸ್ ನಲ್ಲೇ ಓಡಾಡಿದೀವಿ, ಎಲ್ಲರೂ ಒಂದ್ ವೆಹಿಕಲ್ ಅಲ್ಲೇ, ಯಾರು ಏನೋ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಾದ್ರೂ ನಾವು ಬಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ಆ ಬಸ್ಸಿನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಉಂಟಾದಂತಹ ಅನುಭವಗಳನ್ನ ಇಲ್ಲಿ ಕಟ್ಕೊಡ್ತಾ ಇದ್ದಾರೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಲೇಖಕರ ಅನುಭವಗಳು ಅದನ್ನ ಓದ್ತಾ ಹೋದಾಗೆ ಅದು ನಮ್ಮ ಅನುಭವಗಳು ಕೂಡ ಆಗುತ್ತೆ. ಅದು ಹೇಗೆ, ಏನು, ಯಾವ ರೀತಿಯಲ್ಲಿ ಲೇಖಕರ ಅನುಭವಗಳು ನಮ್ಮ ಅನುಭವಗಳು ಆಗುತ್ತೆ ಎನ್ನುವಂಥದ್ದನ್ನ ನಾವು ಪ್ರಸ್ತುತ ಈ ಪಾಠ ಭಾಗದಲ್ಲಿ ನೋಡೋಣ. ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ. ಅಲ್ಲಿ ಲೇಖಕರು ಅದನ್ನ, ಲೇಖಕರೇ ಇಲ್ಲಿ ಒಂದು ಬಸ್ಸಿನಲ್ಲಿ ಪ್ರಯಾಣವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಉಂಟಾದಂತಹ ಅನುಭವಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಲೇಖಕರ ಒಂದು ಪ್ರವಾಸದ ಅನುಭವಗಳು, ಬಸ್ಸಿನಲ್ಲಿ ಪ್ರವಾಸ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಉಂಟಾದಂತಹ ಅನುಭವಗಳನ್ನು ಅವ್ರು ಕಟ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಲೇಖಕರೇ ಇಲ್ಲಿ ನಿರೂಪಕರಾಗಿ ಕಂಡು ಬರ್ತಾರೆ. ಮನಸ್ಸು ಬಂದತ್ತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ. ನೋಡ್ರಿ, ಮನಸ್ಸು ಬಂದ ಹಾಗೆ ಸ್ವೇಚ್ಛಾಚಾರಿಯಾಗಿ, ಸ್ವೇಚ್ಛಾಚಾರಿ ಅಂತ ಹೇಳಿದ್ರೆ ಹೇಗ್ ಬೇಕು ಹಾಗೆ ಅಂತ ಹೇಳ್ತೀವಲ್ವಾ, ಅಂದ್ರೆ ಅವರಿಗೆ ಒಂದು ಹೇಗ್ ಬೇಕು, ಸುಮ್ನೆ ಸುತ್ತೋದು, ಸುಮ್ನೆ ಓಡಾಡೋದು ಅಂತ ಹೇಳ್ತೀವಲ್ವಾ, ಆ ರೀತಿಯಲ್ಲಿ ಒಂದು ಸ್ವೇಚ್ಛಾಚಾರಿಯಾಗಿ ಸುಮ್ನೆ ಎಲ್ ಬೇಕೋ ಅಲ್ಲಿ ಹೇಗ್ ಬೇಕೋ ಹಾಗೆ ಸುತ್ತುವಂತಹ ಅವರು ಸ್ಥಿತಿವಂತನು ಕೂಡ. ಸ್ಥಿತಿವಂತ ಅಂತ ಹೇಳಿದ್ರೆ ಹಣವಂತ, ಇಲ್ಲಿ ಸ್ಥಿತಿವಂತ ಅಂತ ಹೇಳಿದ್ರೆ ಹಣವಂತ, ಸ್ಥಿತಿವಂತ ಅಂತ ಹೇಳಿದ್ರೆ ಹಣವಂತ. ಮನಸ್ಸು ಬಂದತ್ತ, ತನಗೆ ಮನಸ್ಸು ಬಂದ ಹಾಗೆ ಸ್ವೇಚ್ಛಾಚಾರಿಯಿಂದ, ಅಂದ್ರೆ ಯಾರು ಹೇಳೋದಿಲ್ಲ, ಯಾರು ಕೇಳೋದಿಲ್ಲ, ಹೇಗ್ ಬೇಕೋ ಹಾಗೆ ನಾನು ಸ್ವೇಚ್ಛೆಯಿಂದ, ಅಂದ್ರೆ ನಾನು ಸ್ವತಂತ್ರವಾಗಿ ಎಲ್ಲಿ ಬೇಕಾದ್ರೂ ಲಾಲಿಯುವಷ್ಟು ಶ್ರೀಮಂತ ನಾನಲ್ಲ. ನನಗೆ ಮನಸ್ಸಿಗೆ ಬಂದ ಹಾಗೆ ಸುಮ್ಮನೆ ತಿರುಗಾಡ್ಕೊಂಡಿರುವಂತಹ ಶ್ರೀಮಂತ ನಾನಲ್ಲ. ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲನು ನಾನಲ್ಲ. ಒಟ್ಟು ಪ್ರಯಾಣಕ್ಕಾಗಿ ಪ್ರಯಾಣ, ಸುಮ್ನೆ ಇಲ್ಲಿಗೂ ಹೋಗ್ಬೇಕು, ಹೋಗೋದ್ಕಾಗಿ ಸುಮ್ನೆ ಹೋಗ್ತಾ ಇದ್ದೀನಿ ಎನ್ನುವಂತಹ ಶೋಕಿಲಾಲ, ಶೋಕಿ ಮಾಡೋದು ಅಂತ ಹೇಳಿದ್ರೆ
ನಾವು ಒಂದು ರೀತಿ ಸ್ಟೈಲ್ ಮಾಡೋದು ಅಂತ ಹೇಳ್ತೀವಲ್ವಾ ಆ ರೀತಿ ಶೋಕಿಯನ್ನ ಮಾಡುವಂತ ವ್ಯಕ್ತಿ ಕೂಡ ಅವರು ಆಗಿರಲಿಲ್ಲವಂತೆ ಅಂದ್ರೆ ಪ್ರಯಾಣಕ್ಕಾಗಿ ಪ್ರಯಾಣ ಶೋಕಿ ಅಂತ ಹೇಳಿದ್ರೆ ಮೋಜು ಶೋಕಿ ಅಂತ ಹೇಳಿದ್ರೆ ಮೋಜು ಮಾಡುವಂತ ಶೋಕಿ ಅಂದ್ರೆ ಮೋಜು ಸುಮ್ಮನೆ ಪ್ರಯಾಣಕ್ಕಾಗಿ ಎಲ್ಲಿಗೋ ಹೋಗಬೇಕು ಸುಮ್ಮನೆ ಹೋಗ್ತೀನಿ ಹೋಗಿ ಒಂದಿಷ್ಟು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂತೀವಲ್ವಾ ಆ ರೀತಿ ಎಂಜಾಯ್ ಮಾಡುವಂತ ಶೋಕಿ ಲಾಲನು ಕೂಡ ಅವರು ಆಗಿರಲಿಲ್ಲವಂತೆ ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ ಸುತ್ತುವರಿದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ಹೇಳಬೇಕು ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸಂದರ್ಶನ ಅಂದ್ರೆ ನಾನು ಹೋಗಿ ಸಂದರ್ಶನ ನಾನು ನೋಡಿ ಅಲ್ಲಿಗೆ ಹೋಗಿ ಬಂದಿರುವಂತ ಸ್ಥಳಗಳಾಗಲಿ ಆ ಸ್ಥಳಗಳನ್ನು ನೋಡಿಕೊಂಡು ಬಂದಿರೋದಾಗಲಿ ಅಥವಾ ಸುತ್ತುವರಿದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆ ಎಂದೇ ನಾನು ಓಡಾಡಿ ಸುತ್ತುವರೆದಿರುವಂತಹ ಸ್ಥಳಗಳು ಕಡಿಮೆ ಅಂತ ಹೇಳಿ ನನ್ನ ಭಾವನೆ ಅಂತ ಹೇಳಿ ಲೇಖಕರು ಹೇಳ್ತಿದ್ದಾರೆ ಅಂದ್ರೆ ಲೇಖಕರಲ್ಲಿ ಹೇಳ್ತಿರೋದಿಷ್ಟೇ ನಾನು ಮನಸ್ಸು ಬಂದ ಹಾಗೆ ತಿರುಗುವಂತಹ ವ್ಯಕ್ತಿ ನಾನಾಗಿರ್ಲಿಲ್ಲ ಅದ್ರ ಜೊತೆಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಪ್ರಯಾಣಕ್ಕಾಗಿ ಪ್ರಯಾಣ ನಾನು ಏನೋ ಒಂದು ಪ್ರಯಾಣ ಮಾಡ್ತಾ ಇದ್ದೀನಿ ಹೋಗ್ಬೇಕು ಹಾಗಾಗಿ ನಾನು ಹೋಗ್ತೀನಿ ಎನ್ನುವಂತಹ ವ್ಯಕ್ತಿ ಕೂಡ ಅವರು ಆಗಿರ್ಲಿಲ್ಲ ನಾನು ಸಂದರ್ಶಿಸಿದ ನಾನು ಹೋದಂತಹ ಸ್ಥಳಗಳು ಕೂಡ ಒಂದಷ್ಟು ಕಡಿಮೆನೆ ಇದೆ ನಾನು ತುಂಬಾ ಹೆಚ್ಚು ತಿರುಗುವಂತವನು ಅಲ್ಲ ಹಾಗಾಗಿ ನಾನು ತುಂಬಾ ಪ್ಲೇಸ್ ಗಳಿಗೇನು ಹೋಗಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಪ್ರಸಿದ್ಧ ಪಟ್ಟಣಗಳೆಂದು ನಾಡಿನವರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು ನನ್ನ ಮಟ್ಟಿಗೆ ನಕಾಶೆಯೊಳಗಿನ ಹೆಸರುಗಳು ಮಾತ್ರ ಅಂದ್ರೆ ಪ್ರಸಿದ್ಧ ಪಟ್ಟಣಗಳು ಅಂತ ಏನ್ ಹೇಳ್ತೀವೋ ನಾವು ದೆಹಲಿಯ ಆಗ್ರಾ ಹಾಗೆ ಮೈಸೂರು ಹೀಗೆ ಬೇರೆ ಬೇರೆ ನಯಾಗಾರ ಅಂತ ಹೇಳ್ತೀವಿ ಹಾಗೆ ಜೋಗ್ ಫಾಲ್ಸ್ ಇರ್ಬೋದು ಹೀಗೆ ಬೇರೆ ಬೀಚ್ ಇರ್ಬೋದು ಮಂಗಳೂರಿನ ಬೀಚ್ ಇರ್ಬೋದು ಮತ್ತೆ ನೆಕ್ಸ್ಟ್ ಕೆಂಪುಕೋಟೆ ಇರ್ಬೋದು ಹೀಗೆ ಬೇರೆ ಬೇರೆ ಪ್ರಸಿದ್ಧ ಸ್ಥಳಗಳು ಅಂತ ಹೇಳ್ತೀವಿ ಬೇಳೂರು ಹಳೇಬೀಡು ಇರ್ಬೋದು ಹೀಗೆ ಒಂದಿಷ್ಟು ಪ್ರಸಿದ್ಧ ಸ್ಥಳಗಳು ಆ ಸ್ಥಳಗಳು ಮತ್ತೆ ಪಟ್ಟಣಗಳು ಎನ್ನುವಂಥದ್ದು ನಕಾಶೆಯೊಳಗಿನ ಹೆಸರುಗಳು ಮಾತ್ರ ಅಂದ್ರೆ ಪ್ರಸಿದ್ಧ ಪಟ್ಟಣಗಳು ನಾಡಿನವರ ಬಾಯಲ್ಲಿ ಎಲ್ಲರ ಬಾಯಲ್ಲೂ ಇರುತ್ತೆ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಒಳ್ಳೊಳ್ಳೆ ಸ್ಥಳಗಳಿಗೆ ಹೋಗ್ಬೇಕು ದೇಶ ವಿದೇಶಗಳಿಗೆ ನಮ್ಮ ದೇಶ ಅಷ್ಟೇ ಅಲ್ಲ ನಾವು ನಮ್ಗೆ ನಮ್ಮ ದೇಶದ ಒಳಗಡೆನೆ ಸುತ್ತೋಕಾಗ್ತಾ ಇಲ್ಲ ನಮ್ಮ ದೇಶದ ಒಳಗಡೆ ಇರುವಂತಹ ಎಷ್ಟೋ ಸ್ಥಳಗಳನ್ನೇ ನಾವು ನೋಡಿರಲ್ಲ ಆದ್ರೆ ನೀವು ವಿದೇಶಗಳಿಗೆ ಹೋಗುವಂತ ಮಾತು ಎಲ್ಲಿಂದ ಬಂತು ಅಂದ್ರೆ ಕೆಲವು ಜನ ಹೇಳ್ತಾ ಇರ್ತಾರೆ ಅಂದ್ರೆ ನಾಡಿನವರ ಬಾಯಲ್ಲಿ ಎಲ್ಲರ ಬಾಯಲ್ಲಿ ಇರುವಂತಹ ಪ್ರಸಿದ್ಧ ಸ್ಥಳಗಳು ನನ್ನ ಮಟ್ಟಿಗೆ ಅವು ನಕಾಶೆ ನಕಾಶೆ ಅಂತ ಹೇಳಿದ್ರೆ ಮ್ಯಾಪ್ ಅಂತ ಹೇಳ್ತೀವಲ್ವಾ ನಕಾಶೆ ಅಂತ ಹೇಳಿದ್ರೆ ಅದು ಮ್ಯಾಪ್ ಅಂತ ಹೇಳಿ ನಾವೇನ್ ಹೇಳ್ತೀವೋ ಅದನ್ನ ನಾವು ನಕಾಶೆ ಅಂತ ಹೇಳಿ ಇಲ್ಲಿ ಹೇಳ್ತೀವಿ ನಕಾಶೆಯೊಳಗಿನ ಒಂದು ಹೆಸರುಗಳು ಮಾತ್ರ ನಕಾಶೆ ಅಂತ ಹೇಳಿದ್ರೆ ಮ್ಯಾಪ್ ನಕಾಶೆ ಅಂತ ಹೇಳಿದ್ರೆ ಮ್ಯಾಪ್ ಅಥವಾ ನಕ್ಷೆ ಅಚ್ಚ ಕನ್ನಡದಲ್ಲಿ ನಕ್ಷೆ ಓಕೆ ಈ ಒಂದು ನನಗೆ ಪ್ರಸಿದ್ಧ ಸ್ಥಳಗಳು ಅಂತ ಏನ್ ಹೇಳ್ತೀವೋ ಆ ಪ್ರಸಿದ್ಧ ಸ್ಥಳಗಳು ಅಂತೇಳಿ ಜನರೆಲ್ಲ ಹೇಳ್ತಾರೋ ಅಂತಹ ಸ್ಥಳಗಳು ನನಗೆ ಒಂದು ರೀತಿಯಲ್ಲಿ ಈ ಮ್ಯಾಪ್ ನಲ್ಲಿ ಇರುವಂತಹ ಸ್ಥಳಗಳು ಅಷ್ಟೇ ಪ್ರವಾಸ ಕಥನಗಳನ್ನು ಅಷ್ಟಿಷ್ಟು ಓದಿದ ನಾನು ಆಯಾ ಊರುಗಳನ್ನು ಪ್ರತ್ಯಕ್ಷ ಕಂಡವರಿಗಿಂತ ಚೆನ್ನಾಗಿ ಬಲ್ಲೆ ಆದ್ರೆ ಒಂದಷ್ಟು ಪ್ರವಾಸ ಕಥನಗಳನ್ನು ನಾನು ಓದ್ಕೊಂಡಿದ್ದೀನಿ ಹೀಗೆ ಬೇರೆ ಬೇರೆ ಕವಿಗಳು ಬರೆದಿರುವಂತಹ ಪ್ರವಾಸ ಕಥನಗಳನ್ನು ನಾನು ಓದಿ ಅದರಿಂದ ನಾನು ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀನಿ ಆ ಮೂಲಕವಾಗಿ ಈಗ ಯಾರೋ ಒಬ್ರು ಮೈಸೂರಿಗೆ ಭೇಟಿ ನೀಡಿರ್ತಾರೆ ಕವಿ ಯಾರೋ ಹೋಗಿರ್ತಾರೆ ಅವರು ಅಲ್ಲಿನ ಅನುಭವಗಳನ್ನ ಪ್ರವಾಸ ಕಥನವನ್ನ ಕಟ್ಕೊಟ್ಟಿರ್ತಾರೆ ಅದನ್ನ ಓದಿ ಆ ರೀತಿಯಲ್ಲಿ ಪ್ರವಾಸ ಕಥನಗಳನ್ನು ಓದಿ ಅನುಭವವನ್ನ ತಿಳಿದುಕೊಂಡಂತಹ ವ್ಯಕ್ತಿ ಇವರಾಗಿದ್ರಂತೆ ಅಂದ್ರೆ ಆ ಊರುಗಳನ್ನ ಪ್ರತ್ಯಕ್ಷವಾಗಿ ಕಂಡವರಿಗಿಂತನೂ ಅವರು ಓದಿನೇ ಒಂದು ರೀತಿಯಲ್ಲಿ ಅದನ್ನ ತಿಳ್ಕೊಂಡವರಾಗಿದ್ರಂತೆ ಇದು ನನ್ನ ಕೂಪ ಮಂಡು ಕಥನವೂ ಅಲ್ಲ ಮನೆಗೆ ಅಂಟಿಕೊಂಡು ಕೂಡುವ ಚಿಗುಳೆತನವೂ ಅಲ್ಲ ಇದು ನನ್ನ ಕೂಪ ಮಂಡೂಕ ಅಂತ ಹೇಳಿದ್ರೆ ಬಾವಿಯೊಳಗಿನ ಕಪ್ಪೆ ಕೂಪ ಮಂಡೂಕ ಮಂಡೂಕ ಅಂತ ಹೇಳಿದ್ರೆ ಕಪ್ಪೆ ಕೂಪ ಮಂಡೂಕ ಅಂದ್ರೆ ಬಾವಿಯೊಳಗಿನ ಕಪ್ಪೆ ಬಾವಿಯೊಳಗಿನ ಕಪ್ಪೆ ಯಾರಿಗಾದ್ರೂ ಬೈಬೇಕಾದ್ರೆ ಹೇಳ್ತಾರಲ್ಲ ನೀನ್ ಸ್ವಲ್ಪ ಮನೆ ಬಿಟ್ಟು ಹೊರಗಡೆ ಬರಪ್ಪ ನೀನು ಯಾವಾಗ ನೋಡಿದ್ರು ಕೂಪ ಮಂಡೂಕ ಇದ್ದ ಆಗಿರ್ತೀಯ ಬಾವಿ ಒಳಗಡೆನೆ ಇರ್ತೀಯ ಬಾವಿಯಿಂದ ಹೊರಗಡೆ ಬಾ ಸಮುದ್ರ ಬಾವಿಗಿಂತನೂ ದೊಡ್ಡದು ಇನ್ನು ಕೆರೆ ಕೊಳ್ಳ ಹಳ್ಳ ಕೊಳ್ಳಗಳಿದೆ ಬಾವಿಗಿಂತನೂ ದೊಡ್ಡದಿದೆ ಅದ್ರ ಜೊತೆಗೆ ಸಾಗರ ಇದೆ ಅದಕ್ಕಿಂತನೂ ದೊಡ್ಡ ಸಮುದ್ರ ಇದೆ ನೀನ್ ಇನ್ನು ಬಾವಿ ಒಳಗಡೆನೆ ಇದೀಯಾ ಹಾಗಾಗಿ ಆ ಕೂಪ ಮಂಡೂಕತನವನ್ನು ನೀನು ಬಿಡು ಅಂತ ಹೇಳಿ ಸಾಮಾನ್ಯ ಬೈಬೇಕಾದ್ರೆ ಹೇಳ್ತಾ ಇರ್ತಾರೆ ಕೂಪ ಅಂತ ಹೇಳಿದ್ರೆ ಬಾವಿ ಮಂಡೂಕ ಅಂತ ಹೇಳಿದ್ರೆ ಕಪ್ಪೆ ನೆನ್ಪಿಟ್ಕೊಳ್ರಿ ಕೂಪ ಅಂದ್ರೆ ಬಾವಿ ಮಂಡೂಕ ಅಂದ್ರೆ ಕಪ್ಪೆ ಕೆಲವು ಬೈಯೋ ಸಂದರ್ಭದಲ್ಲಿ ಹೇಳ್ತಾರೆ ಒಳ್ಳೆ ಕೂಪ ಮಂಡೂಕ ಇದ್ದಂಗಿದೆಯಲ್ಲೋ ಅಂತ ಹೇಳಿ ಬೈತಾರೆ ಕೆಲವೊಬ್ರು ಯಾಕೆಂದ್ರೆ ನೀನು
ಬಾವಿಯೊಳಗಿನ ಕಪ್ಪೆ ಅಂದ್ರೆ ನಿಮ್ ಥಿಂಕಿಂಗ್ ಬ್ರಾಡ್ ಆಗಿಲ್ಲ, ಬರೀ ನೀನು ಆ ಬಾವಿ ಒಳಗಡೆ ಬಾವಿ ಕಪ್ಪೆ ಒಂದು ಹೇಳ್ತಿತ್ತಂತೆ, ಅದು ಬಾವಿ ಒಳಗೆ ಇದ್ದಂತ ಕಪ್ಪೆ ಹೇಳ್ತಿತ್ತಂತೆ, ನನ್ನ ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ನಾನು ಎಷ್ಟೋ ಅಂತ ತಿಳ್ಕೊಂಡಿದ್ದೀನಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಬಾವಿ ಒಳಗಿದ್ ಕಪ್ಪೆ ಹೇಳ್ತಿತ್ತಂತೆ. ಆದ್ರೆ ಬಾವಿಗಿಂತನೂ ದೊಡ್ಡದು ಇನ್ನು ಹೊಳೆ ಇದೆ, ನದಿಗಳಿದೆ, ಹಾಗೆ ಕೆರೆಗಳಿದೆ, ಅದಕ್ಕಿಂತನೂ ದೊಡ್ಡದು ಸಾಗರಗಳಿದೆ, ಅದಕ್ಕಿಂತನೂ ದೊಡ್ಡದು ಸಮುದ್ರ ಇದೆ. ಅದನ್ನ ಆ ಕಪ್ಪೆ ತಿಳ್ಕೊಂಡಿಲ್ಲ, ಅದು ಮುಂಡೂಕತನ, ಅದು ಕೂಪ. ಕಪ್ಪೆ ಬಾವಿ ಒಳಗಿದ ಕಪ್ಪೆ ಬಾವಿನೇ ದೊಡ್ಡ ಪ್ರಪಂಚ ಅಂತ ಹೇಳಿ ಭಾವಿಸುತ್ತೆ. ಆ ರೀತಿಯಲ್ಲಿ ಇವರು ಏನೋ ಆ ರೀತಿ ಭಾವಿಸಿದಂತವ್ರು ಆಗಿರ್ಲಿಲ್ಲ. ಮನೆಗೆ ಅಂಟಿಕೊಂಡು ಕೂರುವ ಜಿಗಳೆತನವಲ್ಲ, ಬರೀ ಮನೆಗೆ ಅಂಟಿಕೊಂಡು ಕೂರುವಂತದ್ದು, ಮನೆಯಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡುವಂತ ವ್ಯಕ್ತಿನೂ ಇವರು ಆಗಿರ್ಲಿಲ್ವಂತೆ. ಹಾಗೆ ನೋಡಿದರೆ ಒಂದು ಪ್ರದೇಶವನ್ನು ಅದೆಷ್ಟೋ ಸಾರಿ ಸುತ್ತಿದ್ದೇನೆ, ಹಾಗೆ ನೋಡಿದ್ರೆ ನಾನು ಅವ್ರು ಹೇಳ್ತಿದ್ದಿಷ್ಟೇ ಅಂದ್ರೆ ನಾನು ಹೆಚ್ಚಾಗಿ ಸುಮ್ನೆ ಬೇಕಂತ ಹೇಳಿ ತಿರುಗುವಂತ ಶೋಕಿಲಾಲ್ ಶೋಕಿ ಮಾಡೋನು ಆಗಿರ್ಲಿಲ್ಲ. ಸುಮ್ನೆ ಪ್ರವಾಸ ಹೋಗಿ ಅಲ್ಲಿ ಇಲ್ಲಿ ಹೋಗಿ ತಿಂದು ಕುಡಿದು ಬರುವಂತ ವ್ಯಕ್ತಿನೂ ನಾನಾಗಿರ್ಲಿಲ್ಲ. ಒಟ್ಟು ಪ್ರವಾಸಕ್ಕಾಗಿ ಪ್ರವಾಸ ಸುಮ್ನೆ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿ ಹೋಗುವಂತವನಾಗಿರ್ಲಿಲ್ಲ. ನಾನು ಎಲ್ಲಿಗೆ ಪ್ರವಾಸವನ್ನ ಕೈಗೊಂಡ್ರು ಹೋದಂತ ಸ್ಥಳಗಳೇ ಒಂದಷ್ಟು ಕಡಿಮೆ ಕಡಿಮೆ ಸ್ಥಳಗಳಾದ್ರೂ ಕೂಡ ನಾನು ಪ್ರವಾಸವನ್ನ ಏನ್ ಮಾಡ್ತಿದ್ದೆ, ಅದನ್ನ ಅನುಭವಿಸ್ತಿದ್ದೆ, ಎಂಜಾಯ್ ಮಾಡ್ತಾ ಇದ್ದೆ ಅಂತ ಹೇಳಿ ಅವರು ಹೇಳ್ತಾರೆ. ಒಂದೇ ಪ್ರದೇಶವನ್ನು ಅದೆಷ್ಟೋ ಸಾರಿ ನೋಡಿದ್ದೇನೆ, ಕೆಲವು ನನ್ನ ಮನ್ಸಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಒಂದೇ ಪ್ರದೇಶವನ್ನ ಎಷ್ಟು ಸಾರಿ ನೋಡಿದ್ದೀನಿ ಅಂತ ಹೇಳಿ ಹೇಳಕ್ಕೆ ಆಗಲ್ಲ. ಒಂದೇ ಪುಸ್ತಕವನ್ನು ಹಲವು ಸಾರಿ ಓದಿದಂತೆ, ಒಂದೇ ಪುಸ್ತಕವನ್ನ ಹೇಗೆ ಹಲವು ಸಾರಿ ಓದ್ತಾ ಇರ್ತೀವೋ, ಹೆಚ್ಚು ಹೆಚ್ಚು ಮತ್ತೆ 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 ಒಂದೇ ಪುಸ್ತಕವನ್ನ ತಿರುವಾಕಿ ನಾವು ಓದ್ತಾ ಇರ್ತೀವೋ, ಅದೇ ರೀತಿಯಲ್ಲಿ ನಾನು ಒಂದೇ ಸ್ಥಳಕ್ಕೆ ಹಲವಾರು ಬಾರಿ ನಾನು ಹೋಗಿ ಬಂದಿದ್ದೀನಿ. ಯಾಕಂದ್ರೆ ನನ್ನ ಮನ್ಸಿಗೆ ಅದು ಒಂದು ರೀತಿ ಖುಷಿಯನ್ನ ಕೊಡ್ತಾ ಇತ್ತು. ಹಾಗಾಗಿ ಒಂದೇ ಪುಸ್ತಕವನ್ನು ನಾನು ಹಲವು ಬಾರಿ ಓದಿದ ರೀತಿಯಲ್ಲಿ ಒಂದೇ ಸ್ಥಳಕ್ಕೆ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೀನಿ. ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು, ನಾನು ಪ್ರವಾಸ ಕೈಗೊಂಡಿದ್ದು ಕಡಿಮೆ ಇರಬಹುದು, ನಾನು ತುಂಬಾ ತಿರುಗಾಡಿದವನಲ್ಲ. ಬೇರೆ ಬೇರೆ ಪ್ರಸಿದ್ಧ ಸ್ಥಳಗಳು, ಬೇರೆ ಬೇರೆ ಸ್ಥಳಗಳಿಗೆ, ಎಲ್ಲಾ ಸ್ಥಳಗಳಿಗೆ ವರ್ಷ ಪೂರ್ತಿ ನಾನು ಸುತ್ತಾಕುವಂತ ವ್ಯಕ್ತಿನೂ ಆಗಿರಲಿಲ್ಲ. ಆದ್ರೆ ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದು ಅಂದ್ರೆ ಅವರೇ ಪ್ರಾಂಪ್ಟ್ ಆಗಿ ಹೇಳ್ಕೊಳ್ತಿದ್ದಾರೆ, ನಾನು ಅಲ್ಲಿ ಸುತ್ತಿದ್ದೀನಿ ಇಲ್ಲಿ ಸುತ್ತಿದ್ದೀನಿ ಅಂತ ಹೇಳ್ಕೊಂತ ಇಲ್ಲ. ನಾನು ಪ್ರವಾಸ ಹೋಗಿದ್ದೆ ಕಡಿಮೆ, ಆದರೆ ಅದರಲ್ಲಿ ನಾನು ಕಂಡ ರಸದ ಹೊರತೆ ಮಾತ್ರ ದೊಡ್ಡದು. ನಾನು ಪ್ರವಾಸ ಹೋಗಿದ್ದಂತದ್ದು ತುಂಬಾ ಕಡಿಮೆ, ಆದ್ರೆ ಹೋದಂತಹ ಪ್ರವಾಸದಲ್ಲಿ ನಾನು ಏನ್ ಮಾಡಿದ್ದೀನಿ, ಒಂದಷ್ಟು ಆ ಪ್ರವಾಸದ ಅನುಭವಗಳನ್ನು ನಾನು ಸವಿದಿದ್ದೀನಿ, ಸಂತೋಷ ಪಟ್ಟಿದ್ದೀನಿ, ಖುಷಿಯಿಂದ ನಾನು ಸ್ವೀಕರಿಸಿದ್ದೀನಿ. ನಾನು ಕಂಡಂತಹ ರಸದ ಹೊರತೆ, ನಾನು ಪ್ರವಾಸದ ಸಂದರ್ಭದಲ್ಲಿ ಅನುಭವಿಸಿದಂತಹ ಒಂದು ಅನುಭವದ ಒಂದು ಕ್ಷೇತ್ರ ಎನ್ನುವಂಥದ್ದು ತುಂಬಾ ದೊಡ್ಡದು. ಜೀವನದಲ್ಲಿ ಕಾಣಸಿಗದ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ. ನನ್ನ ಜೀವನದಲ್ಲಿ ನನಗೆ ಸಿಗದೇ ಇರುವಂತಹ ಒಂದು ಸ್ವಾರಸ್ಯಕರ ಸ್ವಾರಸ್ಯ ಅಂತ ಹೇಳಿದ್ರೆ ನನಗೆ ಅನುಭವ ಅಂತ ಏನ್ ಹೇಳ್ತೀವೋ, ಹಾಗೆ ನನ್ನ ಜೀವನದಲ್ಲಿ ಸಿಗದೇ ಇರುವಂತಹ ಒಂದು ಅನುಭವಗಳು ನನಗೆ ಈ ಒಂದು ಪ್ರವಾಸದಲ್ಲಿ ನನಗೆ ದೊರೆತಿದೆ ಅಂತ ಹೇಳಿ ಕವಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನನಗೆ ಅನುಭವದ ಈ ಒಂದು ಪ್ರವಾಸದ ಮೂಲಕವಾಗಿ ಅಲ್ಲಿ ಸಾಕಷ್ಟು ಅನುಭವಗಳು ನನಗೆ ದೊರೆತಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪ್ರವಾಸದಲ್ಲಿ ನಾನು ಅತ್ತಿದ್ದೇನೆ, ನಕ್ಕಿದ್ದೇನೆ, ನಗೆ ಪಾಟಲು ವ್ಯಕ್ತಿಯು ಆಗಿದ್ದೇನೆ. ಪ್ರವಾಸದಲ್ಲಿ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ, ಹಾಗೆ ನಕ್ಕಿದ್ದೀನಿ, ತುಂಬಾ ಖುಷಿ ಪಟ್ಟಿದ್ದೀನಿ, ಸಂತೋಷ ಪಟ್ಟಿದ್ದೀನಿ, ಅದೇ ರೀತಿ ಅತ್ತಿದ್ದೇನೆ, ಅದೇ ರೀತಿ ಅಳುವಂತ ಸಿಚುವೇಶನ್, ಅಳುವಂತ ಸಂದರ್ಭಗಳು ನನಗೆ ಬಂದಿದೆ. ಹಾಗೆ ನಗೆ ಪಾಟಲು ವ್ಯಕ್ತಿಯು ಆಗಿದ್ದೇನೆ. ಹಾಗೆ ಏನಾದರೂ ಒಂದು ತಪ್ಪನ್ನ ಮಾಡ್ಲಿಕ್ಕೆ ಹೋಗಿ ನಾನು ನಗೆ ಪಾಟಲು ವ್ಯಕ್ತಿಯು ಕೂಡ ನಾನು ಆಗಿದ್ದೀನಿ. ಪ್ರವಾಸದಲ್ಲಿ ಸಂತೋಷ ಆಗಿದೆ, ದುಃಖ ಆಗಿದೆ, ಹಾಗೆ ನಾನು ನಗೆ ಪಾಟಲು ಆಗಿದ್ದೀನಿ. ಹೀಗೆ ಸಂತೋಷದಲ್ಲಿ ನನಗೆ ಈ ಒಂದು ಆ ಪ್ರವಾಸದಲ್ಲಿ ನನಗೆ ಹಲವಾರು ರೀತಿಯ ಅನುಭವಗಳು ನನಗೆ ಉಂಟಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀರೋ ಆಗಿದ್ದಂತೆ ಜೀರೋ ಕೂಡ ಆದ ಪ್ರಸಂಗಗಳು ಇಲ್ಲದಿಲ್ಲ. ನಾನು ಪ್ರವಾಸದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ಹೀರೋ ಕೂಡ ಆಗಿದ್ದೀನಿ, ಕೆಲವೊಂದು ಸಂದರ್ಭದಲ್ಲಿ ಜೀರೋ ಕೂಡ ಆದಂತಹ ಸನ್ನಿವೇಶಗಳು ಇದೆ ಅಂತೇಳಿ ಅವರು ಹೇಳ್ತಿದ್ದಾರೆ. ಒಮ್ಮೊಮ್ಮೆ ನಾನು ಪ್ರವಾಸವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೀರೋ ಆಗಿ ಕಂಡು ಬಂದಿದ್ದೀನಿ, ಹಾಗೆ ಶೂನ್ಯವಾಗಿ ಜೀರೋ ಆಗಿನೂ ಕೂಡ ನಾನು ಕಂಡು ಬಂದಿದ್ದೀನಿ. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ದುಗುಡವನ್ನೇ ಪ್ರತಿ ಪ್ರವಾಸವು ನನಗೆ ಹೊತ್ತು ತರುತ್ತಿತ್ತು. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಗಳು ಪಟ್ಟ ದುಗುಡವನ್ನೇ ಅಂದ್ರೆ ನಾಳೆ ಪರೀಕ್ಷೆ ಇದೆ ಅಂದ್ರೆ ಅಯ್ಯೋ ಎಕ್ಸಾಮ್ ಇದೆಯಲ್ಲ ಅಂತ ಪ್ರಿಪರೇಷನ್ ಮಾಡ್ಕೊಂತೀವಲ್ವ, ದುಗುಡ ನಾಳೆ ಯಾವ ತರ ಕ್ವಶನ್ ಬರುತ್ತೋ, ಹೇಗ್ ಬರುತ್ತೋ, ಏನ್ ಬರಿಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲೇ ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ರೀತಿಯ ಒಂದು ನಾನು ನಾಳೆ ಪ್ರವಾಸವನ್ನು ಕೈಗೊಳ್ಬೇಕು ಹೋಗ್ಬೇಕು ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಮಕ್ಳು ಹೇಗೆ ಚಡಪಡಿಸ್ತಾರೋ ಆ ರೀತಿಯಲ್ಲಿ ನಾನು ಒಂದು ದುಗುಡವನ್ನ ಒಂದು ದುಗುಡ ಅಂತ ಹೇಳಿದ್ರೆ ಅವರು ಅನುಭವಿಸುವಂತಹ ಒಂದು ತಲ್ಲಣ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅವರು ವ್ಯಸನ ಅಥವಾ ಚಿಂತೆ ಅಥವಾ ಆತಂಕ ಆ ರೀತಿಯ ಒಂದು
ಚಿಂತೆಯನ್ನ ದುಗುಡ ಅಂತ ಹೇಳಿದ್ರೆ ಚಿಂತೆ ದುಗುಡ ಅಂತ ಹೇಳಿದ್ರೆ ಚಿಂತೆ ಅಂದ್ರೆ ನಾಳೆ ಯಾವ ರೀತಿ ಏನು ಆ ಪ್ರವಾಸದಲ್ಲಿ ಏನ್ ಇದಾಗುತ್ತೋ ಹೇಗ್ ಹೋಗ್ಬೇಕು ಹೇಗ್ ಬರ್ಬೇಕು ಎಲ್ಲಿ ಹೋಗೋದು ಏನೇನ್ ನೋಡ್ಬೇಕು ಆ ರೀತಿ ಮೊದಲಲ್ಲೇ ಅವ್ರು ಚಿಂತೆಯನ್ನ ಮಾಡ್ತಾ ಇದ್ರು ವಿದ್ಯಾರ್ಥಿ ನಾಳೆ ಎಕ್ಸಾಮ್ ಬರೆಯೋದಕ್ಕೆ ಅವನು ಹೇಗೆ ಪ್ರಿಪೇರ್ ಆಗ್ಬೇಕು ನಾನು ಆ ಕ್ವಶನ್ ಕೇಳ್ತಾರೆ ಈ ಕ್ವಶನ್ ಕೇಳ್ತಾರೆ ಹೇಗೊಳ್ಬೋದು ಹಾಗೆ ಅಂತೇಳಿ ಮನ್ಸಲ್ಲಿ ಒಂದು ವ್ಯಸನ ಪಡ್ತಾ ಇದ್ರು ಚಿಂತೆ ಪಡ್ತಾ ಇದ್ರು ಆ ರೀತಿಯಲ್ಲಿ ಈ ಲೇಖಕರು ನಾಳೆ ಒಂದ್ ಕಡೆ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನ ಮೊದ್ಲೇನೆ ಅವರು ಏನ್ ಮಾಡ್ತಾ ಇದ್ರಂತೆ ದುಗುಡ ಅಂದ್ರೆ ಅವರು ಅದ್ರ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ರಂತೆ. ಪ್ರವಾಸದ ಮುನ್ನ ದಿನವೂ ನನಗೆ ನಿದ್ರೆ ಇಲ್ಲ, ನಿಶ್ಚಿತ ಸ್ಥಳ ಮುಟ್ಟಿದ ದಿನವೂ ನಿದ್ರೆ ಇಲ್ಲ. ಹೀಗೆ ಪ್ರವಾಸವನ್ನ ಹೋಗುವಂತ ಮೊದಲಿನ ದಿನ ಮುನ್ನ ದಿನವೂ ನನಗೆ ನಿದ್ರೆ ಇಲ್ಲ. ಪ್ರವಾಸ ನಾಳೆ ಪ್ರವಾಸಕ್ಕೆ ಹೋಗ್ಬೇಕು, ಇವತ್ ಸಂಜೆನೆ ಅವರಿಗೆ ನಿದ್ರೆ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಎಷ್ಟು ಬೇಗ ಬೆಳಗಾಗುತ್ತೋ, ನಾನು ಹೋಗ್ತೀನೋ, ಆ ಸ್ಥಳವನ್ನ ನೋಡ್ತೀನೋ, ಎಷ್ಟು ಚೆನ್ನಾಗಿದೆ, ಹೇಗಿರುತ್ತೆ, ಏನು, ಆ ರೀತಿ ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ತೀವಲ್ವ, ಆ ರೀತಿಯಲ್ಲಿ ನಿಮ್ಗೂ ಕೂಡ ನಾಳೆ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ಇವತ್ ರಾತ್ರಿ ಮಲಗಿದ್ರೆ ನಿಮ್ ಕಣ್ಣಿಗೆ ನಿದ್ರೆನೆ ಬರಲ್ಲ, ಬೆಳಗ್ಗೆ ಎಷ್ಟು ಬೇಗ ಬೆಳಗಾಗುತ್ತೋ, ಎಷ್ಟು ಬೇಗ ನಾನು ರೆಡಿಯಾಗಿ ಹೋಗ್ತೀನೋ ಅಂತೇಳಿ ನೀವು ಅಲ್ರಾಮು ಇಟ್ಕೊಂಡಿರ್ತೀರಾ. ಬೆಳಿಗ್ಗೆ ನೀವು ಬೆಳಿಗ್ಗೆ 8 ಗಂಟೆಗೆ ಬರಕ್ ಹೇಳಿರ್ತಾರೆ, ನೀವು ಬೇಗ ರೆಡಿ ಆಗ್ಬೇಕು, ಅಥವಾ 7 ಗಂಟೆಗೆ ಬರಕ್ ಹೇಳಿರ್ತಾರೆ ಅಂತ ಇಟ್ಕೊಳ್ರಿ. ನೀವು 5 ಗಂಟೆ 5:30 ಎದ್ದು ಸ್ನಾನ ಮಾಡಿ ನೀವು ಟಿಫನ್ ಎಲ್ಲ ಕಟ್ಕೊಂಡು ಹೊರಡ್ಬೇಕು ಅಂತೇಳಿ ನೀವು 5:30 ಅಲ್ರಾಮ್ ಇಟ್ಕೊಂಡಿರ್ತೀರಾ. ಆದ್ರೆ ಅವತ್ತು ರಾತ್ರಿ ನಿದ್ರೆನೆ ಬರಲ್ಲ. ನೀವು ಅದೇ ಒಂಥರ ನಾಳೆ ಹೇಗೆ ನಾವು ಪ್ರವಾಸ ಹೇಗೆ ಎಂಜಾಯ್ ಮಾಡ್ಬೇಕು, ಹೇಗೆ ಏನೇನ್ ಆಟ ಆಡ್ಬೇಕು, ಏನ್ ಮಾಡ್ಬೇಕು, ಅದೇ ಒಂಥರ ಇದ್ರಲ್ಲಿ ಇರ್ತೀರಾ, ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂತೀರಾ, ಖುಷಿ ಇರುತ್ತಲ್ವಾ. ಹಾಗಾಗಿ ಅವತ್ತು ರಾತ್ರಿ ನಿದ್ರೆನೆ ಬರಲ್ಲ. ಆ ರೀತಿಯಲ್ಲಿ ಈ ಪ್ರವಾಸದ ಮುನ್ನ ದಿನವು ನನಗೆ ನಿದ್ರೆ ಇಲ್ಲ. ಲೇಖಕರಿಗೆ ಪ್ರವಾಸ ಕೈಗೊಳ್ಳುವಂತಹ ಮೊದಲ ದಿನ, ಪ್ರವಾಸ ಕೈಗೊಳ್ಳುವಂತಹ ಮೊದಲ ದಿನನೂ ಕೂಡ ಅವರಿಗೆ ನಿದ್ರೆ ಬರ್ತಾ ಇರ್ಲಿಲ್ವಂತೆ. ಅದೇ ರೀತಿಯಲ್ಲಿ ನಿಶ್ಚಿತ ಸ್ಥಳ ಮುಟ್ಟಿದ ದಿನವೂ ನಿದ್ರೆ ಇಲ್ಲ. ನಿಶ್ಚಿತ ಸ್ಥಳ, ನಾಳೆ ಯಾವ ಸ್ಥಳಕ್ಕೆ ಹೋಗ್ಬೇಕೋ ಆ ಸ್ಥಳಕ್ಕೆ ಹೋದ ದಿನನೂ ಅವರಿಗೆ ನಿದ್ರೆ ಬರ್ತಾ ಇರ್ಲಿಲ್ವಂತೆ. ಬಾಳು ಬರಿದಾಗಿ ಕಂಡಾಗ ಏನೇನೋ ನೆಪ ಹೂಡಿ ಪ್ರವಾಸ ಕೈಗೊಳ್ಳುತ್ತೇನೆ. ಬಾಳು ಬರಿದಾಗಿ ಕಂಡಾಗ ಅಂದ್ರೆ ಜೀವನದಲ್ಲಿ ಒಂದು ಜಿಗುಪ್ಸೆ ಬಂದಾಗ, ಏ ಜೀವನ ಇಷ್ಟೇ, ಲೈಫ್ ಬೋರಿಂಗ್ ಅಂತ ಹೇಳ್ತೀವಲ್ವಾ, ಆ ರೀತಿಯಲ್ಲಿ ಜೀವನ ಬಾಳು ಬರಿದಾಗಿ ಕಂಡಾಗ ಜೀವನಕ್ಕೆ ಒಂದ್ ರೀತಿಯಲ್ಲಿ ಉತ್ಸಾಹನೇ ಇಲ್ಲ. ಒಂದ್ ರೀತಿಯಲ್ಲಿ ಏನು ದಿನ ಡ್ಯೂಟಿ ಮಾಡ್ಬೇಕು, ಕೆಲ್ಸ ದಿನ ಎದ್ದು ದಿನ ಕೆಲ್ಸ ಮಾಡಿ ಮಾಡಿ ಒಂದ್ ರೀತಿಯಲ್ಲಿ ಅವರಿಗೂ ಬೋರ್ ಅನ್ಸಿರುತ್ತಲ್ವಾ. ಹಾಗಾಗಿ ಅವರಿಗೆ ಜೀವನ ಅನ್ನುವಂಥ ಜಿಗುಪ್ಸೆ ಅಂತ ಹೇಳಿ ಕಂಡು ಬಂದಾಗ ಏನ್ ಮಾಡ್ತಿದ್ರು, ಏನಾದ್ರೂ ಒಂದು ನೆಪ ಹೂಡಿ ಏನ್ ಮಾಡ್ತಾ ಇದ್ರು, ಪ್ರವಾಸವನ್ನ ಕೈಗೊಳ್ತಾ ಇದ್ರು. ಆ ಮೂಲಕವಾಗಿ ಜೀವನದಲ್ಲಿ ಇಲ್ಲದ ನವ್ಯತೆ ಭವ್ಯತೆಗಳನ್ನು ಬಾಳಿನಲ್ಲಿ ತರಲು, ಜೀವನದಲ್ಲಿ ಇಲ್ಲದೆ ಇರುವಂತಹ ನವ್ಯತೆ, ನವ್ಯತೆ ಅಂತ ಹೇಳಿದ್ರೆ ಹೊಸತನ, ನವ್ಯತೆ ಅಂದ್ರೆ ಹೊಸತನ, ಜೀವನದಲ್ಲಿ ಇಲ್ಲದೆ ಇರುವಂತಹ ಒಂದು ಹೊಸತನವನ್ನ ತರ್ಲಿಕ್ಕೋಸ್ಕರವಾಗಿ, ಜೀವನದಲ್ಲಿ ಒಂದು ಸಂತೋಷವನ್ನು ತರ್ಲಿಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಒಂದು ಹೊಸತನ ತರ್ಲಿಕ್ಕೋಸ್ಕರವಾಗಿ ಅವರು ಪ್ರವಾಸವನ್ನ ಕೈಗೊಳ್ತಿದ್ರು. ಅದನ್ನ ಜೀವನದಲ್ಲಿ ಇಲ್ಲದ ನವ್ಯತೆ ಭವ್ಯತೆಗಳನ್ನ ಬಾಳಿನಲ್ಲಿ ತರಲು ಉಪಕ್ರಮಿಸ್ತೇನೆ. ಜೀವನದಲ್ಲಿ ಇಲ್ಲದೆ ಇರುವಂತ ಒಂದು ಹೊಸತನವನ್ನ ತರ್ಲಿಕ್ಕೋಸ್ಕರವಾಗಿ ನಾನೇನ್ ಮಾಡ್ತೀನಿ, ಪ್ರವಾಸವನ್ನ ಕೈಗೊಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಪ್ರವಾಸವೆಂದರೆ ನನಗೆ ಪ್ರಯಾಸದ ವಿಷಯವಲ್ಲ, ಅದೊಂದು ಸುಖ ಪ್ರಸಂಗ. ಪ್ರವಾಸ ಅಂತ ಹೇಳಿದ್ರೆ ಅದು ಪ್ರಯಾಸದ ಅಂದ್ರೆ ಕಷ್ಟ, ಪ್ರಯಾಸ ಅಂತ ಹೇಳಿದ್ರೆ ಕಷ್ಟ, ಇಲ್ಲಿ ಪ್ರಯಾಸ, ಇಲ್ಲಿ ಪ್ರಯಾಸ ಅಂತ ಹೇಳಿದ್ರೆ ಅದು ಕಷ್ಟ. ಪ್ರವಾಸ ಅಂತ ಹೇಳಿದ್ರೆ ಅವರಿಗೆ ಕಷ್ಟದ ಒಂದು ಪ್ರಸಂಗ ಆಗಿರ್ಲಿಲ್ಲ, ಅದು ಒಂದ್ ರೀತಿಯಲ್ಲಿ ಸುಖ ಪ್ರಸಂಗ. ಪ್ರವಾಸ ಇವರಿಗೆ ಅದು ಒಂದ್ ರೀತಿಯಲ್ಲಿ ಕಷ್ಟ ಅಂತ ಹೇಳಿ ಇವರಿಗೆ ಅನಿಸ್ತಾ ಇರ್ಲಿಲ್ಲಂತೆ, ಅದು ಒಂದ್ ರೀತಿಯಲ್ಲಿ ಸಂತೋಷವನ್ನ, ಒಂದ್ ರೀತಿಯ ಖುಷಿಯನ್ನ ಅವರಿಗೆ ನೀಡ್ತಾ ಇತ್ತು. ಪ್ರವಾಸ ಕೆಲವರಿಗೆ ಅಯ್ಯೋ ನಾಳೆ ಪ್ರವಾಸ ಅಂತ ಹೇಳಿದ್ರೆ ಯಾರೋ ಕರಪ್ಪ ಸುಮ್ಮನೆ ಬಸ್ ಅಲ್ಲಿ ಕುತ್ಕೊಂಡು ಮೈಕೆ ಎಲ್ಲ ನೋವು ಹೋಗಕ್ಕಾಗಲ್ಲ ಅಂತೇಳಿ, ಅಥವಾ ವೆಹಿಕಲ್ ಅಲ್ಲಿ ಕುತ್ಕೊಂಡು ಹೋಗಕ್ಕೆ ಆಗಲ್ಲ, ಅಲ್ಲೆಲ್ಲ ಸುತ್ತಬೇಕು ಓಡಾಡ್ಬೇಕು, ಯಾರು ಓಡಾಡ್ತಾರೆ ಅಂತ ಹೇಳಿ ಅನ್ಕೊಂತಿರ್ಲಿಲ್ಲ. ಅವರಿಗೆ ಒಂದ್ ರೀತಿಯಲ್ಲಿ ಖುಷಿ, ಪ್ರವಾಸ ಅಂತ ಹೇಳಿದ್ರೆ ಅದು ಒಂದು ಸುಖದ ಒಂದು ಕಷ್ಟ ಅಂತ ಹೇಳಿ ಅವರಿಗೆ ಅನಿಸ್ತಾ ಇರಲಿಲ್ಲ. ಪ್ರಯಾಸ ಅಂತ ಹೇಳಿ ಅನಿಸ್ತಾ ಇರ್ಲಿಲ್ಲ, ಅದು ಸುಖ ಅಂತ ಹೇಳಿ ಒಂದ್ ರೀತಿಯ ಅವರಿಗೆ ಖುಷಿಯನ್ನ ನೀಡ್ತಾ ಇತ್ತಂತೆ. ಇಲ್ಲಿ ಲೇಖಕರು ಹೇಳ್ತಿರೋದಿಷ್ಟೇ, ಅವರು ಬಸ್ಸು ಪ್ರಯಾಣ ತುಂಬಾ ಅವರು ಸಾರಿ ಈ ಬಸ್ಸು ಪ್ರಯಾಣ ಸುಖ ದುಃಖಗಳು ಸಂಬಂಧಪಟ್ಟಂತೆ ಲೇಖಕರಿಗೆ ಪ್ರವಾಸ ಅಂತ ಹೇಳಿದ್ರೆ ತುಂಬಾ ಅಚ್ಚುಮೆಚ್ಚು. ಆದ್ರೆ ಪ್ರವಾಸವನ್ನ ಅವರು ಹೇಗ್ ಬೇಕು ಹಾಗೆ ಕೈಗೊಳ್ಳುವಂತವ್ರು ಆಗಿರ್ಲಿಲ್ಲ. ಸುಮ್ಮನೆ ತಿರುಗಾಟಕ್ಕಾಗಿ ತಿರುಗಾಟ ಅಂತ ಹೇಳಿ ಮಾಡ್ತಾ ಇರ್ಲಿಲ್ಲ, ಹಾಗೆ ಮೋಜು ಮಸ್ತಿಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಅವರು ಪ್ರವಾಸವನ್ನ ಕೈಗೊಳ್ತಾ ಇರ್ಲಿಲ್ವಂತೆ. ಜೀವನದಲ್ಲಿ ಏನೋ ಒಂದು ಬೇಸರ ಆದಾಗ ಪ್ರವಾಸವನ್ನ ಕೈಗೊಳ್ತಿದ್ರು. ಹಾಗಂತೇಳಿ ಅವರು ಜೀವನ ತುಂಬಾ ಬರೀ ಓಡಾಟ ಪ್ರವಾಸದಲ್ಲೇ ಕಾಲವನ್ನ ಕಳಿತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಶೋಕಿ ಮಾಡುವಂತಹ ವ್ಯಕ್ತಿನೂ ಕೂಡ ಅವರು ಆಗಿರ್ಲಿಲ್ವಂತೆ. ಅವರು ಸುತ್ತಿದಂತಹ ಸ್ಥಳಗಳು ತುಂಬಾ ಕಡಿಮೆ, ಅವರ ಪ್ರವಾಸದ ಕ್ಷೇತ್ರ ತುಂಬಾ ಕಡಿಮೆ ಇದೆ.
ಆದರೆ ಹೋದಂತಹ ಸ್ಥಳಗಳನ್ನ ಆ ಹೋದಂತಹ ಪ್ರವಾಸಕ್ಕೆ ಹೋದಂತಹ ಸ್ಥಳಗಳ ಒಂದು ಅನುಭವಗಳನ್ನ ಅವರು ಮೇಲಕ್ಕೆ ಹಾಕೊಂಡಿದ್ದಾರೆ. ಆ ಸ್ಥಳವನ್ನ ಅವರು ಸ್ಥಳದ ಒಂದು ಅನುಭವಗಳನ್ನ ಎಂಜಾಯ್ ಮಾಡಿದಾರಂತೆ. ಆ ಒಂದು ವರತೆಯನ್ನ ರಸವನ್ನ ಆ ಒಂದು ಹೋದಂತಹ ಸ್ಥಳಗಳ ಒಂದು ಪ್ರೇಕ್ಷಣೀಯ ಸ್ಥಳಗಳ ಒಂದು ಅನುಭವಗಳನ್ನ ಅವರು ಸವಿದಿದ್ದಾರಂತೆ. ಹಾಗೆ ಅವರು ಇಲ್ಲಿ ಹೇಳ್ತಿರೋದಷ್ಟೇ, ನಾನು ಹೆಚ್ಚು ಸ್ಥಳಗಳಿಗೆ ಸುತ್ತಿದಂತವನಲ್ಲ, ಹೀಗೆ ತುಂಬಾ ದೊಡ್ಡ ದೊಡ್ಡ ಸ್ಥಳಗಳು ಅಂತ ಹೇಳ್ತಾರೆ, ಆದ್ರೆ ನಾನು ಆ ರೀತಿ ಹೆಚ್ಚು ಸ್ಥಳಗಳಿಗೆ ಸುತ್ತಿಲ್ಲ, ಆದ್ರೆ ನಾನು ಹೋದಂತಹ ಕ್ಷೇತ್ರಗಳು ಕಡಿಮೆ, ಪ್ರವಾಸ ಕೈಗೊಂಡಂತಹ ಸ್ಥಳಗಳು ಕಡಿಮೆ, ಆದ್ರೆ ಕಡಿಮೆ ಇದ್ರೂ ಕೂಡ ಅದರಲ್ಲಿ ನಾನು ಕಂಡುಕೊಂಡಿರುವಂತಹ ರಸದ ಹೊರತೆ ದೊಡ್ಡದು, ಅದರಲ್ಲಿ ಸಾಕಷ್ಟು ಅನುಭವಗಳನ್ನು ಕಂಡುಕೊಂಡಿದ್ದೀನಿ, ಒಂದಷ್ಟು ಪ್ರವಾಸ ಸಂದರ್ಭದಲ್ಲಿ ಒಂದಿಷ್ಟು ನಾನು ಹತ್ತಿದ್ದೇನೆ, ನಕ್ಕಿದ್ದೇನೆ, ಸಂತೋಷ ಪಟ್ಟಿದ್ದೀನಿ, ಅದೇ ರೀತಿಯಲ್ಲಿ ನೋಗೆ ಪಾಟ್ಲಿಗೆ ಒಳಗಾಗಿದ್ದೀನಿ, ನಾನು ಒಮ್ಮೊಮ್ಮೆ ಹೀರೋನೂ ಆಗಿದ್ದೀನಿ, ಜೀರೋನೂ ಆಗಿದ್ದೀನಿ, ಆದ್ರೆ ಈ ರೀತಿಯಲ್ಲಿ ನಾನು ಪ್ರವಾಸದ ಒಂದು ಅನುಭವಗಳನ್ನ ಸವಿದಿದ್ದೇನೆ. ನನಗೆ ಪ್ರವಾಸ ಅಂದ್ರೆ ತುಂಬಾ ಇಷ್ಟ. ನನಗೆ ಜೀವನದಲ್ಲಿ ಒಮ್ಮೊಮ್ಮೆ ಬೇಸರ ಬಂದಾಗ ನಾನು ಪ್ರವಾಸವನ್ನು ನಾನು ಕೈಗೊಳ್ಳುತ್ತೇನೆ, ಪ್ರವಾಸದ ರಸಾನುಭವವನ್ನು ನಾನು ಸವಿತೇನೆ. ಪ್ರವಾಸ ಅಂತ ಹೇಳಿದ್ರೆ ನನಗೆ ಒಂದು ರೀತಿಯ ನಾಳೆ ಪ್ರವಾಸ ಅಂದ್ರೆ ಇವತ್ತೇ ನನಗೆ ಒಂದು ರೀತಿಯ ನಿದ್ರೆಯನ್ನು ಹಾಕ್ತಾ ಇರಲಿಲ್ಲ. ಪ್ರವಾಸ ಅಂದ್ರೆ ಅವ್ರಿಗೆ ಅಷ್ಟೊಂದು ಸಂತೋಷ, ಅಷ್ಟೊಂದು ಖುಷಿ ಕೊಡುವಂತ ವಿಚಾರ ಆಗಿತ್ತು ಅಂತ ಹೇಳಿ ಕವಿ ಇಲ್ಲಿ ಕಟ್ಟುಕೊಡ್ತಾರೆ. ಹಾಗೆ ಮುಂದೆ ಅವರು ಪ್ರವಾಸದಲ್ಲಿ ಕಂಡುಕೊಂಡಂತ ಅನುಭವಗಳನ್ನ ನಮಗೆ ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಕಟ್ಟಿಕೊಡ್ತಾರೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಿಮಗೆ ವೀರೇಂದ್ರ ಸಿಂಪಿಯವರ ಒಂದು ಪರಿಚಯ, ಅದರ ಜೊತೆಗೆ ಪಾಠ ಪ್ರವೇಶ, ಹಾಗೆ ಒಂದಷ್ಟು ಪಠ್ಯದ ಒಂದಷ್ಟು ಅಂಶಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಉಳಿದಿರುವಂತಹ ಅಂಶಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಳ್ತೀನಿ. ಹಾಗಾದ್ರೆ ಇದಿಷ್ಟು ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.